ಯಾಕಂದರೆ ನಾನು ಈ ಮಹಾರಾಷ್ಟ್ರದ ರಾಜಕಾರಣದ ಬಗ್ಗೆ ಬಹುಶಃ ಅಲ್ಲೇ ಅಮ್ಮ ಶಿವಸೇನದಲ್ಲಿದ್ದಂಥ ಕೆಲವು ಮಂದಿ ಶಾಸಕರು ಅವರೇ ಸಿಡಿದೆದ್ದು ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬೇರೆಯವರು ನಮಗೆ ಜಾಸ್ತಿ ಅಲ್ಲಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅನ್ನೋಂಥ ಕಾರಣದಿಂದ ಅಲ್ಲಿದ್ದಂಥ ಸಮ್ಮಿಶ್ರ ಸರ್ಕಾರ ಒಡೆದು ಎರಡು ಭಾಗ ಆಗಿ ಇವತ್ತು ಬೇರೆ ಕಡೆ ಅವರೇ ಶಾಸಕರು ಹೋಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಯಾವುದೇ ಇನ್ವಾಲ್ವ್ಮೆಂಟ್ ಆಗಲಿಲ್ಲ, ಯಾವುದು ಕೂಡ ಮಧ್ಯಸ್ಥ ಪ್ರಯೋಜನ ಮಾಡಲಿಲ್ಲ. ಹಂಗಾಗಿ ಅವರು ಸ್ವಯಂ ಪ್ರೇರಣೆಯಿಂದ ಆಗ್ತಿರೋಂಥ ರಾಜಕಾರಣಕ್ಕೆ ನಮ್ಮ ಮೇಲೆ ಕೆಸರಚ್ಚೋದು ಬೇಕಾಗಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಜನರು ಮತ್ತು ಅಲ್ಲಿದ್ದಂಥ ಶಾಸಕರು ತೀರ್ಮಾನವನ್ನು ತಗೊಂಡಂಥ ಕೆಲಸ ಮಾಡ್ತಾರೆ. ಏನೇನು ಡೆವಲಪ್ಮೆಂಟ್ ಆಗ್ತದೆ ಇಲ್ಲಿ ತನಕ ಏನು ಮಾಹಿತಿ ಇಲ್ಲ. ಸದ್ಯಕ್ಕಂತ ಅಲ್ಲಿದ್ದಂಥ ಏನು ಮಹಾರಾಷ್ಟ್ರ ಸರ್ಕಾರ ಏನೋ ಅವರು ಮುಖ್ಯಮಂತ್ರಿಗಳು ಉದ್ಧವ್ ಠಾಕ್ರೆ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಸುಮಾರಾಗಿ ಭಾಳಷ್ಟು ಮಂದಿ ಶಾಸಕರು ಆಲ್ರೆಡಿ ಅಲ್ಲಿ ಹೋಗಿ ನಾವು ಅದನ್ನು ಆ ಸರ್ಕಾರದಲ್ಲಿ ಉಳಿಯಲ್ಲ ಅನ್ನೋಂಥ ಟೈಮಲ್ಲಿ ಅವರೇ ಶಾಸಕರು ಅಲ್ಲಿ ಉಳಿಯಲ್ಲ ಅನ್ನೋಂಥ ಟೈಮಲ್ಲಿ ಆ ಸರ್ಕಾರ ಉಳಿಯೋಂಥ ಪ್ರಶ್ನೆಯೇ ಉದ್ಭವ ಆಗಲ್ಲ. ಅಲ್ಲ ಆಪರೇಷನ್ ಕಮಲ ಇಲ್ಲ, ಆ ರೀತಿ ಏನಿಲ್ಲ. ಆಪರೇಷನ್ ಕಮಲ ಅನ್ನೋಂಥದ್ದು ಕೇವಲ ನಮಗೆ ಏನೋ ಎಲ್ಲೊಂದು ಕಡೆ ಪಟ್ಟ ಕಟ್ಟಿರ್ಬೋದಾಗಲಿ, ಈ ರೀತಿ ಹಲವಾರು ಘಟನೆಗಳು ಅನೇಕ ಪಾರ್ಟಿಗಳೆಲ್ಲ ನೋಡಿ. ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿಯವ್ರನ್ನ ತಾವು ಕೇಳಿದರೆ ಭಾಳಷ್ಟು ಕರೆಕ್ಟ್ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಅಲ್ಲ ನಾನು ಅವ್ರ ಹೇಳಿಕೆ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಅಲ್ಲ ನಾನು ಅವ್ರ ಹೇಳಿಕೆ ನಾನು ನೀವೇನಿದ್ರು ಕೂಡ ಅವ್ರ ಹತ್ರ ಕೇಳಿದ್ರೆ ಅಲ್ಲ ಅದಕ್ಕೋಸ್ಕರ ನಾನು ಏನೇ ಹತ್ರ ಆದರೆ ಕೂಡ ಅವ್ರ ಹೇಳಿಕೆ ಸ್ವಂತ ಇಚ್ಛೆಯಿಂದ ಕೊಟ್ಟಿರೋ ಕಾರಣ ಅದು ಪಾರ್ಟಿ ಸ್ಟ್ಯಾಂಡ್ ಅಲ್ಲ. ಅವರು ವೈಯಕ್ತಿಕವಾದಂಥ ಹೇಳಿಕೆ ಬಗ್ಗೆ ತಾವೇ ಅವ್ರ ಹತ್ರ ಕೇಳಿ ಪ್ರತಿಕ್ರಿಯೆಯನ್ನು ಪಡ್ಕೋಬೇಕು.